ಎಸ್ ಸರ್, ನಿಮ್ಮ ವಿಶ್ವಾಸ ತುಂಬಾ ಜೋರಾಗಿದೆ. ಆದ್ರೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕೃಷ್ಣ ಬೈರೇಗೌಡರು 15 ವರ್ಷದಿಂದ ಏನು ಮಾಡಿಲ್ಲ ಅನ್ನೋ ತರ ಹೇಳ್ತಿದಿರಲ್ಲ. ನನಗೆ ಆಶ್ಚರ್ಯ ಆಗುತ್ತೆ. ನೀವು ಹೇಳಿದಾಗ ನನಗೂ ಕೂಡ ಭಾಳಷ್ಟು ಜನ ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಎಲ್ಲರೂ ಕೂಡ ವಿಧಾನಸೌಧದಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡಿರುವಂಥದ್ದು ನೋಡಿದ್ದಾರೆ, ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಮಾತು ಮಾತಾಡಿರುವಂಥದ್ದು ನೋಡಿದ್ದಾರೆ. ನೀವು ಇಡೀ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರನ ಒಂದ್ಸರಿ ಸುತ್ತ ನೋಡಬೇಕು, ಏನಾಗಿದೆ ಬ್ಯಾಟ್ರಾಯಂಪುರ ಅಂತ. ಏನೂ ಆಗಿಲ್ಲ. ನನಗೆ ಆಶ್ಚರ್ಯ ಹೇಳ್ತಾ ಇದ್ದೀನಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಒಬ್ಬ 15 ವರ್ಷ ಶಾಸಕರಾಗಿ 7 ವರ್ಷದ ಮಂತ್ರಿಯಾಗಿ ಒಂದು ಹೆಗ್ಗುರುತಿನ ಯಾವುದಾದ್ರೂ ಒಂದು ಯೋಜನೆಯನ್ನ ಒಂದು ಕಾರ್ಯವನ್ನ ಬೈರೇಗೌಡರು ಮಾಡಿದಾರ? ನಿಮ್ಮ ಪ್ರಕಾರ ನಿರೀಕ್ಷೆ ಇತ್ತು. ಓಕೆ, ಆಯ್ತು, ನೀವು ಏನು ಮಾಡಿಲ್ಲ ಅಂತ ಹೇಳ್ತೀರಿ, ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಬ್ಯಾಟ್ರಾಯಂಪುರಕ್ಕೆ ಅವರು? ನನ್ಗೊಂದು ಬಹಳ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಒಂದಿದೆ ಶಿವರೇ. ಏನಂತಂದ್ರೆ, ನೀವು ಒಂದು ಗಮನಿಸಬಹುದು, ಸಾಮಾನ್ಯವಾಗಿ ಬ್ಯಾಟ್ರಾಯಂಪುರ ಜನ ಬಹಳ ಬುದ್ಧಿವಂತರು, ಎಜುಕೇಟೆಡ್ ಇರ್ತಕ್ಕಂಥವ್ರು, ಕಾಸ್ಮೋಪಾಲಿಟನ್ ಮತ್ತು ಸೆಮಿ ಕಾಸ್ಮೋಪಾಲಿಟನ್ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಇದು. ಈ ಕ್ಷೇತ್ರ ಜನ ಕೃಷ್ಣ ಬೈರೇಗೌಡರನ್ನ ಆಯ್ಕೆ ಮಾಡಿದ ಒಂದೇ ಕಾರಣಕ್ಕೆ ಅವ್ರನ್ನ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದಿದ್ದಾರೆ. US ರಿಟರ್ನ್ ಅಲ್ಲೆಲ್ಲ ವ್ಯವಸ್ಥೆಗಳಿರ್ತಕ್ಕಂಥ ಜಾಗದಲ್ಲಿ ವ್ಯಾಸಂಗ ಮಾಡಿ ಬಂದಿರತಕ್ಕಂಥ ವ್ಯಕ್ತಿ ಇಲ್ಲಿ ಬಂದು ಆ ರೀತಿ ಏನಾದರೂ ಮಾಡ್ಬೋದು? ಬೈರೇಗೌಡ ಅವ್ರ ತಂದೆಯವ್ರಿಗೊಂದು ಗುಡ್ವಿಲ್ ಇದೆ, ಜನರು ಕೆಲಸ ಮಾಡಿದ್ರು ಅಂತಕ್ಕಂಥ ವಿಶ್ವಾಸ ಇದೆ. ಅಂಥ ವಿಶ್ವಾಸ ಇರತಕ್ಕಂಥ ವ್ಯಕ್ತಿಯನ್ನು ನಾವಿಲ್ಲಿ ಆಯ್ಕೆ ಮಾಡಿದ್ರೆ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಒಳ್ಳೇದಾಗ್ಬೋದು ಅಂತಕ್ಕಂಥ ಆ ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆ ಸುಳ್ಳಾಗ್ಬಿಟ್ಟಿದೆ ಇವತ್ತು ಪಟ್ಟಣದಲ್ಲಿ. ನೀವು ಯಾವುದೇ ಭಾಗದಲ್ಲಿ ಹೋಗಲಿ, ಇವತ್ತು ಐ ಪ್ರೊಫೈಲ್ ಜೀವನ ನಡೆಸಿ ಬಂದಿರತಕ್ಕಂಥ, ಫಾರಿನ್ ಎಜುಕೇಷನ್ ಪಡೆದಿರ್ತಕ್ಕಂಥ, ವಿದೇಶದಲ್ಲಿ ಏನಿದೆ ಅಂತ ನೋಡಿ ಬಂದಿರತಕ್ಕಂಥ ವ್ಯಕ್ತಿಗೆ 15 ವರ್ಷ ಆದರೂ ಕೂಡ ನನ್ನ ಕ್ಷೇತ್ರದಲ್ಲಿ ಆ ಥರದ್ದು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಅನಿಸಿಲ್ಲ ಅಂತಂದರೆ ಇದನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿಬೇಕಾ? ಇವತ್ತು ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆನೇ ಮಾತಾಡ್ತೀವಿ, ಇಲ್ಲಿ ಚರಂಡಿ ಇಲ್ಲ, ಇಲ್ಲಿ ಲೈಟ್ ಇಲ್ಲ, ಇಲ್ಲಿ ಪಾರ್ಕ್ ಇಲ್ಲ, ಇಲ್ಲಿ ಗ್ರೌಂಡ್ ಇಲ್ಲ ಅಂತ ಮಾತಾಡ್ತೀವಿ ಅನ್ನೋದಾದರೆ ಏನು ನಿಮ್ಮ ಕಾಂಟ್ರಿಬ್ಯೂಷನ್? ಇವತ್ತು ನೀವು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳನ್ನು ಹೋಲಿಕೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ 15 ವರ್ಷದಲ್ಲಿ ಒಂದು ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರದಲ್ಲಿ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರತಕ್ಕಂಥ ಕ್ಷೇತ್ರ, ಅಭಿವೃದ್ಧಿಯ ಮರೀಚಿಕೆ ಕಾಣ್ತಾ ಇದೆ. ಎಲ್ಲೋದ್ರೂ ಕೂಡ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹೇಳ್ತಿದ್ರೆ ಇನ್ನು ವಿಷನರಿ ಇದಂತೂ ನಾವು ಯೋಚನೆ ಮಾಡೋಂಗಿಲ್ಲ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಬೈರೇಗೌಡರಿಗೆ, ನೀವು 15 ವರ್ಷ ಇಲ್ಲಿ MLA ಆಗಿದ್ದೀರ, ನೀವು ನಿಮ್ಮ 15 ವರ್ಷದಲ್ಲಿ ನಿಮ್ಮದು ವಿಷನ್ ಏನಿತ್ತು, ಮಿಷನ್ ಏನಿತ್ತು, ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ನಿಮ್ಮಲ್ಲಿ ನೀವು ಪ್ರತಿ ಚುನಾವಣೆ ಬಂದಿರೋದ ಸಂದರ್ಭದಲ್ಲಿ ಬಂದು ಹೇಳಿದ್ದೀರಲ್ಲ, ನನಗೆ ಹೇಳ್ತಿರೋದೊಂದು 23ಗೆ ಬಂದಿದೆ, ಚುನಾವಣೆ ಬಂದಿದೆ, 28 ಒಳಗಡೆ ಏನು ಮಾಡ್ತೀರಂತ ಏನಾದರೂ ಜನಕ್ಕೆ ಅಶ್ಯೂರೆನ್ಸ್ ನೀವು ಇಲ್ಲಿವರೆಗೆ ಕೊಟ್ಟಿದ್ದೀರಾ ಅಥವಾ ಕೊಟ್ಟಂತೆ ನಡ್ಕೊಂಡಿದ್ದೀರಾ? ಯಾವ ಯೋಜನೆಯನ್ನು ನೀವು ಮಾಡಿದ್ದೀರಾ? ಯಾವ ಯೋಚನೆಯನ್ನು ನೀವು ಮಾಡಿದ್ದೀರಾ? ಎಷ್ಟು ಜನನ ಭಾಗವಹಿಸಿಕೆ ಮಾಡಿದ್ದೀರಾ? ಇವತ್ತು ಕೂಡ ಹೇಳ್ತಿದ್ದೀನಿ, ಇದೊಂದು ಬೆಂಗಳೂರು ಉತ್ತರದ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಅಂತ ನೋಡಿದಾಗ ಮಾತ್ರ ದೊಡ್ಡದಾಗುತ್ತೆ, ಬಿಟ್ಟರೆ ಬ್ಯಾಟ್ರಾಯನ್ಪುರ ಅಂತಂದರೆ ಇವತ್ತು ಮಲ್ಲೇಶ್ವರಮಲ್ಲೋ ಜಯನಗರದಲ್ಲೋ ಕೇಳಿದ್ರೆ ಹೇಳ್ತಾರೆ ಮೈಸೂರು ರೋಡು ಕಾಳಿಯಾಂಜನೇಯನ ದೇವಸ್ಥಾನ ಇರ್ತಕ್ಕಂಥ ಬ್ಯಾಟ್ರಾಯನ್ಪುರ ಅಂತ. ಹೆಗ್ಗುರುತೆ ಇಲ್ಲದೆ ಇರತಕ್ಕಂಥ ಒಂದು ಕ್ಷೇತ್ರನ ಮಾಡಿದಿರಲ್ಲ, ಇದೇನ ನಿಮ್ಮ ಸಾಧನೆ?